नगर मार्केट रस्ते कन्नड सेने आटो निल्दाणदल्ली कन्नड राज्योत्सव कार्यक्रम आटो संघद अध्यक्षराद जयप्रकाश मत्तु कन्नड सेने जिल्लाध्यक्षराद राजेगौड़ ध्वजारोहण माडुव मूलक कार्यक्रम उद्घाटिसिदरु। ಇವತ್ತು ಕರ್ನಾಟಕಕ್ಕೆ ಮಾದರಿಯಾಗಿ ಜಾತಿ ಮತ ಭೇದವಿಲ್ಲದೆ ಸಂಘಟನೆಯನ್ನು ಬೆಳೆಸುತ್ತಾ ಬಂದಿರುವಂತ ಕನ್ನಡ ಸೇನೆ ನಿಜವಾಗಲೂ ನಾವೆಲ್ಲ ಒಂದು ನಾಡಿನ ಒಂದು ತಾಯಿಯ ಮಕ್ಕಳಂತೆ ಈ ಕರ್ನಾಟಕದಲ್ಲಿ ಬದುಕುತ್ತಿದ್ದೇವೆ। ಕನ್ನಡದ ನಾಡಿನ ಬಗ್ಗೆ ಆಗಲಿ ಕನ್ನಡ ರಾಜ್ಯೋತ್ಸವ ಏನಾದರೂ ಅದ್ದೂರಿ ಮಾಡ್ತಾರೆ ಅಂದ್ರೆ ಅದು ಆಟ ಸಂಘದವರು ಮಾತ್ರ, ಯಾವ ರಾಜಕೀಯ ಪಕ್ಷದವರು ಕೂಡ ಈ ಒಂದು ನವೆಂಬರ್ ಒಂದು ಬಂದ್ರೆ ಮಾತ್ರ ಅವತ್ತಿನ ದಿವಸ ಮಾತ್ರ ನೆನಪು ಮಾಡ್ಕೊಂತಾರೆ। ಆದ್ರೆ ಒಂದು ತಿಂಗಳು ಪೂರ್ತಿ ಫುಲ್ ಒಂದು ಹಬ್ಬವನ್ನ ಸೃಷ್ಟಿ ಮಾಡೋದು ನಮ್ಮ ಆಟವಾದವರು ಮಾತ್ರ। ಹೊರಗಡೆ ರಾಜ್ಯದಿಂದ ಒಳಗಡೆ ಸೈಡ್ ಎಂಟ್ರಿ ನಮ್ಮ ರಾಜ್ಯ ಕೊಟ್ಟಾಗ ಮೊದಲನೇದಾಗಿ ಕನ್ನಡ ಮಾತಾಡಿಸಿ ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೇಳ್ತಕ್ಕಂಥ ಏಕೈಕ ಆಟೋ ಚಾಲಕರು ಮತ್ತು ಮಾಲೀಕರಿಂದಲೇ ಫಸ್ಟ್ ಉದ್ಭವ ಆಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಂಗೆ ಬಹಳ ಖುಷಿ ಆಗ್ತಕ್ಕಂಥದ್ದು। ಯಾಕೆಂದ್ರೆ ಬಾಕಿ ಯಾರ್ಯಾದ್ರೂ ವೀರ್ ಆರ್ ಯು ಗೋಯಿಂಗ್ ಅಂತ ಮಾತಾಡಿದ್ರು ನಮಗೆ ಅದಲ್ಲ, ಆಟೋರು ಎಲ್ಲಿಗೆ ಹೋಗ್ಬೇಕಮ್ಮ ಎಲ್ಲಿಗೆ ಹೋಗ್ಬೇಕಪ್ಪ ಅಂತ ಮಾತಾಡ್ತಾರೆ। ಅವಾಗಲೇ ನಮ್ಗೆ ಅದೊಂದು ಮೃದುವಾಗಿರ್ತಕ್ಕಂಥ ಒಂದು ತಾಯಿ ಸಂಬಂಧ ಆಗಿರ್ತಕ್ಕಂಥ ಒಂದು ಮಾತು। ಹಾಗೇನೆ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಖುಷಿ ತಂದಿರತಕ್ಕಂಥದ್ದು। ದಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಿಮಗೆ ನೇತ್ರದಾನ ಇರಬಹುದು, ರಕ್ತದಾನ ಇರಬಹುದು, ಯಾವುದೇ ದಾನಗಳಲ್ಲೂ ರಕ್ತದಾನ ಕೊಡ್ತಕ್ಕಂಥದ್ದು ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದು। ಯಾವುದೇ ಸರ್ಕಾರ ಆಗಿರಲಿ ಏನೇ ಆಗಿರಲಿ ಯಾರನ್ನು ಬಂಡವಾಳ ಹಾಕೊಂಡು ಸಮಾಜಸೇವೆ ಮಾಡ್ತಾಳ, ನಾವು ಬಂಡವಾಳ ಹಾಕೊಂಡು ಸಮಾಜಸೇವೆ ಮಾಡ್ತಾ ಇದೀವಿ। ದುಡ್ಡು ಇದೆಯೋ ಇಲ್ವೋ ಒಬ್ಬ ಪ್ಯಾಸೆಂಜರ್ ಬಂದು ಬಿಡಿ ಸರ್ ಅಲ್ಲಿಂದ ರೋಡ್ ನೋಡಲ್ಲ, ಗಲ್ಲಿ ನೋಡಲ್ಲ, ಊರ್ ನೋಡಲ್ಲ, ಟೈಮ್ ನೋಡಲ್ಲ, ಯಾವ ಟೈಮ್ ಅಂದ್ರೆ ಆ ಟೈಮ್ ಅಂತ ತಗೊಂಡೋಗಿ ಅವ್ರ ಮನೆ ಬಾಗಿಲು ಬಿಡ್ತೀವಿ। ರಾತ್ರಿ 1 ಗಂಟೆ ಬರಲಿ, 2 ಗಂಟೆ ಬರಲಿ, ಒಂದು ಹೆಣ್ಮಗಳು ಬರಲಿ, ಯಾವ ಭಯ ಅಂಟಿಕೆ ಏನೂ ಇಲ್ಲ। ಇಡೀ ಆಟೋ ಡ್ರೈವರ್ದು ಈ ಹೋರಾಟ ದಿನನಿತ್ಯ, ಯಾವುದೇ ಭಾಷೆಯವರು ಬರಲಿ ಕನ್ನಡ ಫಸ್ಟ್ ಸರ್ ಏನ್ ಹೇಳಿ ಯಾವ ಕಡೆ ಏನು ಕೇಳ್ಕೊಂಡು ಅವ್ರಿಗೆ ಕನ್ನಡವನ್ನು ಹೇಳ್ಕೊಟ್ಟು ಅವ್ರ ಭಾಷೆನ ನಾವು ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ಮಾತಾಡ್ತಾ ಕನ್ನಡದಲ್ಲಿ ಹೇಳ್ತಾ ಈ ಸಮಾಜ ಸೇವೆ ಮಾಡ್ತಿರೋದು ನಮ್ಮ ಆಟೋ ಚಾಲಕರು ಮಾಲೀಕರು। ಆಟ ಸಂಘದಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಮತ್ತು ನಮ್ಮ ಕನ್ನಡ ಸೇನೆಯಿಂದ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಮಾಡುತ್ತಾ ದಿನನಿತ್ಯ ಆಟವನ್ನು ಓಡಿಸಿಕೊಂಡು ಹಾಗೂ ಕನ್ನಡವನ್ನು ಬಳಸುತ್ತಾ ಯಾರೇ ಬರಲಿ ದುಡ್ಡಿರಲಿ ಬಿಡ್ಲಿ ಅವ್ರ ಸಾರ್ವಜನಿಕರ ಹತ್ರ ಕೇಳಲ್ಲ, ಅವರೆಲ್ಲಿ ಏನು ಕರೆದು ಅಲ್ಲಿ ಹೋಗಿ ಬಿಟ್ಟು ಬರ್ತೀವಿ ನಾವು ರಾತ್ರಿ 1 ಗಂಟೆ 2 ಗಂಟೆಗೆ ಆಗಲಿ, ಯಾವುದೇ ಹೆಣ್ಮಕ್ಳು ಬಂದರೆ ಹೆಣ್ಮಕ್ಳು ಬರಲಿ ಯಾವುದೇ ಭಯ ಭೀತಿ ಇಲ್ಲದೆ ಅವರ ಮನೆಗೆ ತಲುಪಿಸ್ತೀವಿ। ಈ ದಿವಸ ಕನ್ನಡ ಸೇನೆ ಕರ್ನಾಟಕ ಮಾರ್ಕೆಟ್ ರಸ್ತೆಯಲ್ಲಿ 47ನೇ ರಾಜ್ಯೋತ್ಸವ ಆಚರಿಸಿದ್ದಾರೆ। ನಿಜವಾಗ್ಲೂ ಈ ಮಾರ್ಕೆಟ್ ರಸ್ತೆ ಅಧ್ಯಕ್ಷರಾದ ಸಯ್ಯದ್ ಅವರು, ಉಪಾಧ್ಯಕ್ಷರಾದ ಸತೀಶ್ ಅವರು ಭಾರಿ ಜಾಗೃತವಾಗಿ ಅಚ್ಚುಕಟ್ಟಾಗಿ ಸಂಭ್ರಮದಿಂದ ಈ ಕಾರ್ಯಕ್ರಮ ಜೊತೆಗೆ ಅವರ ಸಹಪಾಠಿಗಳು, ಅವರ ಆಟೋ ಅಧ್ಯಕ್ಷರು ಮತ್ತು ಮಾಲೀಕರು, ಈ ಏನು ಮಾರ್ಕೆಟ್ ರಸ್ತೆ ಸರ್ಕಲ್ ಇದೆ, ಈ ವೃತ್ತದಲ್ಲಿ ಇರುವಂತಹ ನಮ್ಮ ಅನ್ವರ್ ಇರ್ಬೋದು, ತಿಪ್ಪೇಶ್ ಇರ್ಬೋದು, ಮುಬಾರ್ಕರ್ ಇರ್ಬೋದು, ಪುಟ್ಟಣ್ಣವರು, ಸಾಯಿದ್ ಅವರು, ತುಂಬಾ ಜನ ಅನೇಕರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ವಿನಯ್, ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ರವಿ, ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ಸತೀಶ್ ಕಲ್ದೊಡ್ಡಿ,
ರವಿ ಕಳವಾಸೆ, ನಿಸಾರ್ ಅಹಮದ್, ಸೈಯದ್ ರಿಯಾಜುರ್ ರಹಮಾನ್, ವಿನಯ್ ಕೋಟೆ ಮುಂತಾದವರು ಉಪಸ್ಥಿತರಿದ್ದರು.